ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಟ್ಟಣ ತಾಲೂಕಿನ ಕೆಳಗನಹಳ್ಳಿ ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಇಂದು ಕನಕ ಪ್ರತಿಭೆಯನ್ನು ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತಳಕು ರಾಜಕಾರಣ ಬೇಡ, ಪ್ರಜೆಗಳ ಹಿತರಕ್ಷಣೆ ಬೇಕು, ಡೊಂಗಿ ನಾಯಕರುಗಳ ಮಾತಿಗೆ ಮರಳಾಗಬೇಡಿ. ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಆಯೋಗ ಮಾಡಿತ್ತು. ಮೊದಲ ಬಾರಿಗೆ ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಸಿವನ್ನು ಪ್ರಜೆಗಳಿಗೆ ನೀಗಿಸಿತು ಎಂದರು. ನಂತರ ಕೆಪಿಸಿಸಿ ಕಾರ್ಯದರ್ಶಕರಾದ ಸತೀಶ್ ಜಾರಕಿಹೊಳಿ ಜಾತಿ ಮತ ಭೇದ ಭಾವದ ಅಂಗು ತೊರೆದು ಸರ್ವತೋಮುಖವಾಗಿ ಕೂಡಿ ಬಾಳಬೇಕೆಂದು ವಿಶ್ವಮಾನವ ಸಂದೇಶ ಸಾರಿದ ಕನಕದಾಸರು ನೀಡಿದ ಸಂದೇಶವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಸಮಾಜದ ಜಾಗೃತಿಗಾಗಿ ಮನುಷ್ಯನ ಹುಟ್ಟಿನ ಬಗ್ಗೆ ಇಡೀ ಪ್ರಪಂಚಕ್ಕೆ ಸಂದೇಶ ಸಾರಿದ ಮಹಾನ್ ಸಂತ ಕನಕದಾಸರು. ಸಿದ್ದರಾಮಯ್ಯ ಅವರು ಸಂವಿಧಾನ ಪಾಲಿಸುವ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿ ಎಂದು ಎಸ್ಟಿ ಮಹಾದೇವಪ್ಪ ಹೇಳಿದರು. ನಂತರ ಮಾತನಾಡಿದ 30 ವರ್ಷಕ್ಕೂ ಅಧಿಕವಾಗಿ ಶಾಸಕರಾಗಿ ಪಿರಿಯಾಪಟ್ಟಣದಲ್ಲಿ ಕಾರ್ಯನಿರ್ವಹಿಸಿದ ಕೆ ವೆಂಕಟೇಶ್ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನಾಯಕ ಸಿದ್ದರಾಮಯ್ಯ ಎಂದರು. ಈ ಸಂದರ್ಭ ಶ್ರೀ ಉರುಳಯ್ಯ ಮಠದ ರುದ್ರಪ್ಪ ಸ್ವಾಮೀಜಿ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ವಿಜಯ್ ಕುಮಾರ್, ಕುರುಬ ಸಂಘದ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ, ತಾಲೂಕು ಅಧ್ಯಕ್ಷ ಎಚ್ ಡಿ ಗಣೇಶ್, ಮುಖಂಡರುಗಳಾದ ಲಕ್ಷ್ಮಣ್, ಮಂಜುನಾಥ್, ನಿತಿನ್, ವೆಂಕಟೇಶ್ ಇನ್ನಿತರು ಹಾಜರಿದ್ದರು. ನನಗೆ ವಿದ್ಯೆ ಕಲಿಸ್ಕೊಡಿ ಅಂತ ಹೇಳ್ತಾರೆ. ಅವರು ಪಾಪ ವ್ಯಾಸರಾಯರು ಇವ್ರು ನೋಡಿ, ಇವರು ಪಾಳೆಗಾರ ವಂಶಸ್ಥರಾಗಿರೋದ್ರಿಂದ ಸ್ವಲ್ಪ ವಿದ್ಯೆ ಗೊತ್ತಿರಲೇಬೇಕು. ನನಗೆ ಮಂತ್ರ ಕಲಿಸ್ಕೊಡಿ ಅಂತ ಹೇಳ್ತಾರೆ. ವ್ಯಾಸರಾಯರು ಏನು ಹೇಳ್ತಾರೆ ಗೊತ್ತಾ? ನಿನಗೆಂತ ಮಂತ್ರವಯ್ಯ, ನಿನಗೆ ಕೋಣನ ಮಂತ್ರವೇ ಲೇಸು. ಯಾಕಂದ್ರೆ ಕುರುಬ್ರವನು ಅಂತ ಹೇಳ್ಬಿಡ್ತಾರೆ ಅವರು. ನಿನಗೆಂತ ಮಂತ್ರವಯ್ಯ, ನಿನಗೆ ಕೋಣನ ಮಂತ್ರವೇ ಲೇಸು. ನಾವು ನೀವಾಗಿದ್ರೆ ಏನ್ ಮಾಡ್ತಿದ್ದೇ? ಗುರುಗಳು ನಮ್ಗೆ ಕೋಣನ ಮಂತ್ರ ಆಗಲ್ಲ, ಮಂತ್ರ ಕಲಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾವೆಲ್ಲ ಸೂತ್ರರು, ನಮಗೆಲ್ಲ ವಿದ್ಯೆ ಕಲಿಯೋದೇ ಆಗಲ್ಲ ಸೂತ್ರರಿಗೆ ಅಂತ. ಆಮೇಲೆ ಆಕರ್ಷಕರು ಇಲ್ಲಪ್ಪ ಬರೋಲ್ಲ. ನಾನು ಎಲ್ಲ ಉನ್ನಾಳ ಬಿಟ್ಬಿಡಿ ಯಾಕೆ ಹೋಗಿಲ್ಲ. ಕನಕದಾಸರು ಮೊದಲು ಅವರ ಹೆಸರು ಕನಕದಾಸರಲ್ಲ, ಈಗಾಗಲೇ ತಿಮ್ಮಯ್ಯನವರು ಹೇಳಿದ್ರಲ್ಲ, ತಿಮ್ಮಪ್ಪ ನಾಯಕ ಅಂತ ಅವ್ರ ಹೆಸರು. ತಿಮ್ಮಪ್ಪ ನಾಯಕ ಒಬ್ಬ ಪಳ್ಳೆಗಾರ, ಅವರು ಪಳ್ಳೆಗಾರ ವಂಶದವರು. ಆಮೇಲೆ ಇವರಪ್ಪ ಇವರಿಗೆ ಪಳ್ಳೆಗಾರನ ಸ್ಥಾನ ಕೊಟ್ಟಮೇಲೆ ತಿಮ್ಮಪ್ಪ ನಾಯ್ಕ ಆಯ್ತ. ತಿಮ್ಮಪ್ಪ ನಾಯ್ಕನಾಗಿ ಆಮೇಲೆ ಕನಕದಾಸ ಆಯ್ತಾನೆ. ಕನಕದಾಸ ಅಂತ ಯಾಕೆ ಬಂತು ಅಂತಂದ್ರೆ, ಇವರು ದಾಸ್ ಪಂಥಕ್ಕೆ ಸೇರಿದವರು. ದಾಸ್ ಪಂಥಕ್ಕೆ ಸೇರ್ಕತಾರೆ. ಆಮೇಲೆ ಕನಕ ನಾಯಕ ಅಂತ ಯಾಕೆ ಆಯ್ತದೆ ಅಂತಂದ್ರೆ, ಈಗಾಗಲೇ ತಿಮ್ಮಯ್ಯನವ್ರು ಹೇಳಿದ್ರಲ್ಲ, ಭೂಮಿ ಅಗಿಯುವಾಗ
ವಜ್ರ ವೈಢೂರ್ಯಗಳೆಲ್ಲ ಸಿಕ್ಬಿಡ್ತವೆ. ಚಿನ್ನ, ವಜ್ರ, ಬೆಳ್ಳಿ, ವೈಢೂರ್ಯ ಅದು ಸಿಕ್ಕಿದ ಮೇಲೆ ಏನ್ ಮಾಡ್ತಾರೆ? ಕನಕ ಈ ಒಂದು ದಿನ ಈ ಗ್ರಾಮಕ್ಕೆ ಐತಿಹಾಸಿಕ ದಿನ ಅಂತ ಭಾವಿಸ್ತಾ ಇದ್ದೇನೆ. ಕಾರಣ ಭಕ್ತದಾಸ ಕನಕದಾಸರ ಪ್ರತಿಮೆ ಕೇವಲ ಪ್ರತಿಮೆಯಾಗಿ ಉಳಿದೆ, ಅವರ ಹೋರಾಟ ಅವರ ಸಿದ್ಧಾಂತ ನಮಗೆ ಪ್ರತಿ ದಿವಸ ಸಾರಿ ಹೇಳುವಂತ ಆ ಪ್ರತಿಮೆ ಆಗಬೇಕಂತ ನನ್ನ ಇಚ್ಛೆ ಆಗಿದೆ. ಕೇವಲ ಅದರ ಪೂಜೆಗೋಸ್ಕರ ಪ್ರತಿಮೆ ಆಗಬಾರ್ದು. ಅವರು ಒಂದೊಂದು ವಿಚಾರಗಳು, ಅವರ ಒಂದೊಂದು ಹೋರಾಟಗಳು ಇವತ್ತು ನಮಗೆಲ್ಲ ದಾರಿದೀಪ ಆಗಬೇಕು, ಮಾರ್ಗದರ್ಶನ ಆಗಬೇಕು. ಅದಾಗ ಮಾತ್ರ ಇವತ್ತು ನಮ್ಮ ಕಾರ್ಯಕ್ರಮ ಮೆರುಗು ಬರ್ತೈತೆ, ಯಶಸ್ಸು ಬರ್ತಂತ ಮಾತನ್ನ ಹೇಳುತ್ತಾ ಕನಕದಾಸರ ಹೋರಾಟ ಸುಮಾರು 500 ವರ್ಷಗಳ ಹಿಂದಿನ ಹೋರಾಟ. ಆ ಸಂದರ್ಭದಲ್ಲಿ ಅವರು ನಿಖಿತ್ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಅವ್ರಿಗೆ ಶೋಷಣೆ ಆಗಿರ್ಬಹುದು, ಅನ್ಯಾಯ ಆಗಿರ್ಬಹುದು, ಅದೆಲ್ಲ ಸಹಿಸಿಕೊಂಡು ನಮಗೋಸ್ಕರ, ನಮ್ಮ ಬದುಕಿಗೋಸ್ಕರ, ನಮ್ಮನ್ನೆಲ್ಲ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಅವ್ರು ಮಾಡುವಂತ ಹೋರಾಟ ಬಹಳ ಸಹಿಷ್ಣವಾಗಿ ಹೇಳಿದ್ದಾರೆ. ಅದೆಲ್ಲ ನಮಗೆ ಪ್ರತಿ ದಿವಸ ದಾರಿದೀಯಪ್ಪ. ಅವ್ರ ಜೊತೆಗೆ ಇನ್ನು ಮಾಡ